ಗುಡ್ ನ್ಯೂಸ್ ನ ಮುಂದಿನ ಸ್ಟೋರಿ ಏನಪ್ಪಾ ಅಂದರೆ ಸೊ ಶುಗರ್ ಪೇಷಂಟ್ಸ್ ಕುರಿತಾಗಿ ನಾನು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಸಾಮಾನ್ಯವಾಗಿ ಮಧುಮೇಹಿಗಳು ಸೊ ಸಕ್ಕರೆ ಅಂದರೆ ಶುಗರ್ ಅನ್ನ ತಿನ್ನುವಂತೆ ಇಲ್ಲ ಬಟ್ ಅವ್ರಿಗೆ ಸಿಹಿ ತಿಂಡಿಗಳನ್ನ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ತಿಂದರೆ ಎಲ್ಲಿ ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ಭಯ ಸೊ ನಾನಿವತ್ತು ಒಂದಷ್ಟು ಆಹಾರ ಪದಾರ್ಥಗಳನ್ನ ಹೇಳ್ತೀನಿ ಸೊ ಈ ಆಹಾರ ಪದಾರ್ಥಗಳನ್ನು ನೀವು ಸೇವಿಸಿದ್ರೆ ನೀವು ಸಿಹಿ ತಿನ್ನುವ ಬಯಕೆಯಿಂದ ದೂರ ಇರಬಹುದು ಸಿಹಿ ತಿಂದಷ್ಟೇ ಖುಷಿಯಾಗುತ್ತೆ ಎಸ್ ವೀಕ್ಷಕರೇ ಮಧುಮೇಹ ರೋಗಿಗಳು ಸಿಹಿ ತಿಂಡಿಯನ್ನ ತಿನ್ನುವಂತಿಲ್ಲ ಸಿಹಿ ತಿಂಡಿಗಳು ಮಧುಮೇಹ ರೋಗಿಗಳಿಗೆ ವಿಷದಂತೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಮಧುಮೇಹಿಗಳು ರಕ್ತದ ಸಕ್ಕರೆ ಹೆಚ್ಚಾದಂತೆ ಎಚ್ಚರವನ್ನ ವಹಿಸಬೇಕಾಗತ್ತೆ ಆದ್ರೆ ಸಿಹಿ ತಿಂಡಿಗಳ ಸೇವನೆಯಿಂದ ರಕ್ತದ ಸಕ್ಕರೆ ಹೆಚ್ಚಾಗುವ ಭಯ ಇರುತ್ತೆ ರಕ್ತದ ಸಕ್ಕರೆ ಹೆಚ್ಚಾದ್ರೆ ಆರೋಗ್ಯವನ್ನ ಹದಗೆಡಿಸುತ್ತೆ ಸೊ ಯಾರ ದೇಹದಲ್ಲಿ ರಕ್ತದ ಸಕ್ಕರೆ ಅಧಿಕವಾಗಿರುತ್ತೋ ಅಂತಹ ರೋಗಿಗಳನ್ನ ಶುಗರ್ ಪೇಷಂಟ್ ಅಂತ ಕರೆಯೋದು ಇದೇ ಕಾರಣಕ್ಕೆ ಇನ್ನು ಮಧುಮೇಹಿಗಳಿಗೆ ಸಿಹಿ ತಿನಿಸು ತಿನ್ನುವ ಹಂಬಲ ಕೂಡ ಹೆಚ್ಚು ಸೊ ಈ ಭಯಕ್ಕೆ ಎಷ್ಟೇ ಇದ್ರೂ ಸಿಹಿ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಬಹಳಷ್ಟು ಸಾರಿ ಮಧುಮೇಹಿಗಳು ತಮ್ಮ ಇಚ್ಛೆಯನ್ನ ಅದುಮಿಟ್ಕೊಳ್ಬೇಕಾಗತ್ತೆ ಆದ್ರೆ ಮಧುಮೇಹ ರೋಗಿಗಳ ಗ್ಲುಕೋಸ್ ಮಟ್ಟವನ್ನ ಹೆಚ್ಚಿಸದ ಕೆಲವು ಆಹಾರ ಮತ್ತು ಪಾನೀಯಗಳನ್ನ ಪಾಕವಿಧಾನಗಳಿವೆ ಇವುಗಳನ್ನ ನೀವು ಸೇವಿಸಿದ್ರೆ ಡಯಾಬಿಟಿಸ್ ರೋಗಿಗಳ ರಕ್ತದಲ್ಲಿನ ಸಕ್ಕರೆಯಲ್ಲಿ ಏರುಪೇರಾಗೋದಿಲ್ಲ ಸೊ ಮಧುಮೇಹಿಗಳು ಈ ಸಿಹಿ ತಿನಿಸುಗಳನ್ನು ಅಂದ್ರೆ ನಾನು ಹೇಳುವಂತಹ ಸಿಹಿ ತಿನಿಸುಗಳನ್ನು ತಿನ್ನಬಹುದು ನಂಬರ್ ಒನ್ ಗ್ರೀನ್ ಕಾರ್ಡ್ ಅಂದ್ರೆ ಗ್ರೀನ್ ಕಾರ್ಡ್ ಮಧುಮೇಹಿಗಳಿಗೆ ಸಿಹಿ ತಿಂಡಿಗಳಿಗೆ ಉತ್ತಮ ಪರ್ಯಾಯವಾಗಿದೆ ಸಿಹಿ ತಿನ್ನಬೇಕು ಅನ್ನುವ ಹಂಬಲವನ್ನು ಹೊಂದಿದ್ರೆ ನೀವು ಮೊಸರಿನಲ್ಲಿ ಬೆರಿ ಹಣ್ಣು ಸೇಬು ಹಣ್ಣು ಒಣ ಹಣ್ಣುಗಳನ್ನು ಸೇರಿದಂತೆ ಕೆಲವು ಹಣ್ಣುಗಳನ್ನು ಬೆರೆಸಿ ಸೇವನೆ ಮಾಡಬಹುದು ಹೀಗೆ ಗ್ರೀನ್ ಕಾರ್ಡ್ ಜೊತೆಗೆ ಹಣ್ಣುಗಳನ್ನು ಬೆರೆಸಿ ತಿನ್ನೋದ್ರಿಂದ ನಿಮ್ಮ ಸಿಹಿ ತಿನ್ನುವ ಬಯಕೆ ಈಡೇರುವುದಲ್ಲದೆ ರಕ್ತದ ಸಕ್ಕರೆಯ ಮಟ್ಟ ಕೂಡ ಹೆಚ್ಚಾಗೋದಿಲ್ಲ ಇನ್ನು ಮತ್ತೊಂದು ಓಟ್ ಮೀಲ್ ಉತ್ತಮ ಅಂತಲೇ ಹೇಳ್ಬಹುದು ಆರೋಗ್ಯಕ್ಕಾಗಿ ಬೆಳಗಿನ ಉಪಹಾರದಲ್ಲಿ ಓಟ್ ಮೀಲನ್ನು ತಿನ್ನೋದಕ್ಕೆ ಶಿಫಾರಸು ಮಾಡಲಾಗುತ್ತೆ ಆದರೆ ಇದು ಸಿಹಿ ಖಾದ್ಯ ಅಲ್ಲ ಆದರೆ ಓಟ್ಸ್ ನಲ್ಲಿ ಸ್ವಲ್ಪ ಸಿಹಿಯನ್ನ ತರೋದಕ್ಕೆ ದಾಲ್ಚಿನ್ನಿ ತೆಂಗಿನಕಾಯಿ ಪುಡಿ ಮತ್ತು ಹಿಸುಕಿದ ಬಾಳೆಹಣ್ಣನ್ನು ನೀವು ಬೆರೆಸಬಹುದು ಇದರಿಂದ ಓಟ್ಸ್ಗೆ ಸಿಹಿ ರುಚಿ ಬರುತ್ತೆ ಇದನ್ನ ಮಧುಮೇಹ ರೋಗಿಗಳು ಆರಾಮಾಗಿ ಸೇವನೆ ಮಾಡಬಹುದು ಇನ್ನು ಮತ್ತೊಂದು ಡಾರ್ಕ್ ಚಾಕ್ಲೇಟ್ ಎಸ್ ಚಾಕ್ಲೇಟ್ ರುಚಿ ಎಲ್ಲರನ್ನ ತನ್ನಂತ ಆಕರ್ಷಿಸುತ್ತೆ ಮಕ್ಕಳಿನಿಂದ ಮುದುಕರವರೆಗೂ ಚಾಕ್ಲೇಟ್ ಎಲ್ರಿಗೂ ಕೂಡ ಇಷ್ಟ ಆದರೆ ಮಧುಮೇಹ ರೋಗಿಗಳು ಚಾಕ್ಲೇಟ್ ದೂರ ಉಳಿಬೇಕು ಅಂತ ಹೇಳಲಾಗುತ್ತೆ ಯಾಕಂದರೆ ಚಾಕ್ಲೇಟ್ನಲ್ಲಿರುವ ಸಕ್ಕರೆ ಅಂಶದಿಂದಾಗಿ ಆರೋಗ್ಯ ಮತ್ತಷ್ಟು ಹದಗೆಡುವ ಅಪಾಯವಿರುತ್ತೆ ಹೀಗಾಗಿ ಸೊ ಆದರೆ ಮಧುಮೇಹ ರೋಗಿಗಳು ಸಕ್ಕರೆ ಮುಕ್ತ ಡಾರ್ಕ್ ಚಾಕ್ಲೇಟನ್ನು ತಿನ್ನಬಹುದು ಇದರಲ್ಲಿ ಮೆಗ್ನೀಷಿಯಮ್ ಸತ್ತು ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿರುತ್ತೆ ಸೊ ಹಾಗಾಗಿ ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ ಇನ್ನು ಚಿಯಾ ಸೀಡ್ಸ್ ಪುಂಡಿ ಪುಡಿಂಗ್ ಸೊ ಇದು ಚಿಯಾ ಬೀಜಗಳನ್ನು ಸಾಮಾನ್ಯವಾಗಿ ತರಕಾರಿ ಬೀಜಗಳು ಮತ್ತು ಬೀಜಗಳು ಅಂತ ಕರೆಯಲಾಗುತ್ತೆ ಅವು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಈ ಬೀಜಗಳಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಮೆಗ್ನೀಷಿಯಂ ಪ್ರೋಟೀನ್ ಮತ್ತು ಉತ್ಕರ್ಷಣ ನಿರೋಧಕಗಳು ಕಂಡುಬರುತ್ತೆ ಇನ್ನು ಮಧುಮೇಹ ರೋಗಿಗಳು ಚಿಯಾ ಬೀಜಗಳ ಸಹಾಯದಿಂದ ಸಕ್ಕರೆ ಮುಕ್ತ ಆಹಾರವನ್ನು ತಯಾರಿಸಿಕೊಂಡು ತಿನ್ನಬಹುದು ನೋಡಿದ್ರಲ್ಲ ಮಧುಮೇಹಿಗಳು ಸೇವನೆ ಮಾಡಬಹುದಾದಂತಹ ಸಿಹಿ ಸಿಹಿ ತಿನಿಸುಗಳು ಯಾವುವು ಅನ್ನೋದನ್ನ ನಾನು ಇವತ್ತಿನ ಗುಡ್ ನ್ಯೂಸ್ ನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ